ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈಗ ಹೆಡ್ಲೈನ್ಸ್. ನೆರೆ ಸಂತ್ರಸ್ತರನ್ನ ಬಿಜೆಪಿ ಸರ್ಕಾರ ನಿರ್ಲಕ್ಷ್ಯ ಮಾಡುತ್ತಿದೆ. ಈ ಕೂಡಲೇ ಪರಿಹಾರದ ಪ್ಯಾಕೇಜ್ ಬಿಡುಗಡೆ ಮಾಡಿ. ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ನಿಂದ ಆಗ್ರಹ. ನಾನು ಆಹಾರ ಇಲಾಖೆಯಿಂದ ಬಂದಿದ್ದೇನೆಂದು ಹೇಳಿ ಪರವಾನಗಿ ಇಲ್ಲದ ಅಂಗಡಿ ಮಾಲೀಕರಿಂದ ದುಡ್ಡು ವಸೂಲಿ. ಕಿಕ್ಕೇರಿ ಪಟ್ಟಣದಲ್ಲಿ ಅಪರಿಚಿತ ಮಹಿಳೆಯಿಂದ ವಂಚನೆ. ಕಮಿಷನ್ ಆಸೆಗಾಗಿ ಬಿಜೆಪಿ ಪಕ್ಷಕ್ಕೆ ಸೇಲ್ ಆಗಿದ್ದಾರೆ. ಬುದ್ಧಿ ಕಲಿಸೋದು ಹೇಗೆ ಅಂತ ಗೊತ್ತಿದೆ. ಕೆಆರ್ಪೇಟೆಯಲ್ಲಿ ಅನರ್ಹ ಶಾಸಕ ನಾರಾಯಣಗೌಡ ವಿರುದ್ಧ ರೇವಣ್ಣ ವಾಗ್ದಾಳಿ. ಇದೀಗ ವಾರ್ತೆಗಳ ವಿವರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳೆ ತಹಸೀಲ್ದಾರ್ ಕಚೇರಿಯಲ್ಲಿ ನೆಮ್ಮದಿ ಕೇಂದ್ರವಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಸಾರ್ವಜನಿಕರು ನೆಮ್ಮದಿ ಕೇಂದ್ರಕ್ಕೆ ದಿನಾಲೂ ಅಲೆದಾಡುವಂತಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಇಮ್ತಿಯಾಜ್ ಹಿಪ್ರಿಗಿ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕಾಡಳಿತ, ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಮುಗ್ಧ ಜನರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ಮಾಧ್ಯಮದ ಮುಖಾಂತರ ತಿಳಿಸಿದರು. ಅದೇ ರೀತಿ ಅವರು ಏನು ಉತ್ತಾರಗಳಾಗಲಿ ತಗೊಳ್ಳಿಕ್ಕೆ ಬಂದಿರುತ್ತಾರೆ. ಎಂಥದ್ದು ಬಂದವನು ನೆಮ್ಮದಿಕ್ಕೆ ಎಲ್ಲರೂ ಬಂದು ಈ ತಹಸೀಲ್ದಾರ್ ಸಾಹೇಬರು ಬೇರೆ ಏನರೇ ಅಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದರ ಮಾಡಿಲ್ಲ. ಇವರು ರವಿವಾರ ಚಾಲೂ ಇರ್ತಾವೆ, ಏನು ಒಳಗೆ ದೋ ನಂಬರ್ ತಗೊಂಡು ನಡೆದಿರ್ತಾವೆ. ಅದಕ್ಕೆ ಇದರ ಬಗ್ಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಾಳಜಿ ವಹಿಸಬೇಕಂತೇಳಿ ಈ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ. ನೆಮ್ಮದಿ ಇಲ್ಲದೆ ಹೈರಾಣಾಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಇವರು 10-ಗಂಟೆ ತನಕ ಕೆಲಸವನ್ನು ಮಾಡ್ತಾರೆ. ಮಧ್ಯಾಹ್ನ ಒಂದೊಂದು ತಾಸ ಆಫೀಸ್ಗಳು ಬಂದಿರ್ತಾವೆ, ನೆಮ್ಮದಿ ಕೇಂದ್ರ ಬಂದಿರ್ತೈತಿ. ಅಷ್ಟು ಅಂಥ ಸಮಯದೊಳಗೆ ಏನು ಜನ ಬಂದು ಕ್ಯೂನಲ್ಲಿ ನಿಂತು ತಮ್ಮ ಅರ್ಜಿಗಳನ್ನು ಕೊಡೋದಾಗಲಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮುರುಗುಂಡಿ ಗ್ರಾಮಕ್ಕೆ ಸರಿಯಾದ ಬಸ್ ಸೌಕರ್ಯವಿಲ್ಲದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ಸರಿಯಾದ ಸಮಯಕ್ಕೆ ಬಸ್ ಬಾರದೆ ಒಂದೇ ಬಸ್ ಇರುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ಬಾಗಿಲಲ್ಲಿ ನಿಂತುಕೊಂಡು ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸರಿಯಾದ ಸಮಯಕ್ಕೆ ಹೆಚ್ಚು ಬಸ್ ಬಿಡುತ್ತಾರೋ ಕಾದು ನೋಡಬೇಕಾಗಿದೆ. ಈಗ ಬಸ್ ಹೋಗ ತನಕ ಪೂರ ನೆರೆ ಪ್ರವಾಹದಿಂದ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದ್ದು ಅಪಾರ ಪ್ರಮಾಣದ ಆಸ್ತಿ ಹಾನಿಯಾಗಿದ್ದರೂ ಕೇಂದ್ರ ಸರ್ಕಾರ ಪರಿಹಾರ ಘೋಷಣೆ ಮಾಡದೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನಾ ರ್ಯಾಲಿ ಮಾಡಲಾಯಿತು. ಬೆಳಗಾವಿ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಾಂಗ್ರೆಸ್ ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ನೆರೆ ಹಾವಳಿಯಿಂದ ಉತ್ತರ ಕರ್ನಾಟಕದಲ್ಲಿ ಅಪಾರ ಆಸ್ತಿ ಸಂಪತ್ತು ಹಾಳಾಗಿದ್ದು ಜನರ ಬದುಕು ಬೀದಿಗೆ ಬಂದು ಅಧೋಗತಿ ಎನ್ನುವಂತಾಗಿದೆ. ಆದರೂ ಕೂಡ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಪರಿಹಾರ ಘೋಷಣೆ ಮಾಡದೆ ನಿರ್ಲಕ್ಷ್ಯತನ ವಹಿಸುತ್ತಿದ್ದಾರೆ. ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಒಂದೇ ಸರ್ಕಾರವಿದ್ದರೂ ಕೇಂದ್ರದ ಪರಿಹಾರ ತೆರವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ತಕ್ಷಣವೇ ನೆರೆ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಘೋಷಣೆ ಕುಗ್ಗಿ ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ನಾಗಮಂಗಲ ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ದಾಸೇಗೌಡ ಚಾಲನೆ ನೀಡಿದರು. ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ 2 ದಿನಗಳ ಕ್ರೀಡಾಕೂಟದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಇಂದಿನ ಮಕ್ಕಳು ಪ್ರೌಢಶಾಲೆಯಲ್ಲಿ ಕ್ರೀಡೆಗೆ ತೊಡಗಿಸಿಕೊಳ್ಳುವಂತೆ ಕಾಲೇಜು ಮಟ್ಟದಲ್ಲಿ ಆಸಕ್ತಿ ತೋರದಿರುವುದರಿಂದ ವಿಷಾದನೀಯ ಸಂಗತಿಯಾಗಿದೆ. ಆದರೆ ಮಕ್ಕಳಿಗೆ ಓದಿನ ಜೊತೆಗೆ ಕ್ರೀಡೆ ಕೂಡ ಅವಶ್ಯಕವಾದದ್ದು. ಕ್ರೀಡೆಯಿಂದ ಬೌದ್ಧಿಕ ಆರೋಗ್ಯವನ್ನ ಕಾಪಾಡಿಕೊಂಡು ಸದೃಢ ವ್ಯಕ್ತಿಗಳಾಗಿ ಹೊರಹೊಮ್ಮಬಹುದು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು.
ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ನಾಗರಾಜು, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಶಿವಣ್ಣಗೌಡ, ತಾಲೂಕು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಪರಮಶಿವಯ್ಯ, ಪಿಎಸ್ಐ ರಾಮಚಂದ್ರ, ಪಿಎಸ್ಐ ಶ್ರೀಧರ್, ಪತ್ರಕರ್ತ ಮಂಜುನಾಥ್ ಮತ್ತು ವಿವಿಧ ಕಾಲೇಜಿನ ಉಪನ್ಯಾಸಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆದಿಚುಂಚನಗಿರಿ ವೈದ್ಯಕೀಯ ಕಾಲೇಜಿನ ಸಂಶೋಧನಾ ಕೇಂದ್ರಕ್ಕೆ ದೇಹದಾನ ಮಾಡಿದ ದಾನಿಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಬಿಜಿಎಸ್ ವಿಜ್ಞಾನ ಕಾಲೇಜಿನಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ಸಂಶೋಧನಾ ಕೇಂದ್ರಕ್ಕೆ ದೇಹದಾನ ಮಾಡುವುದಾಗಿ ಘೋಷಣೆ ಮಾಡಿದ ಸಮಾಜಮುಖಿ ಕಾಳಜಿ ಹೊಂದಿರುವ ಸಮಾಜ ಸೇವಕರನ್ನ ಬಿಜಿಎಸ್ ಸಂಸ್ಥೆ ಆಡಳಿತಾಧಿಕಾರಿ ಡಾ ಜೆಎನ್ ರಾಮಕೃಷ್ಣೇಗೌಡ ಸನ್ಮಾನಿಸಿ ಗೌರವಿಸಿದರು. ನಾವು ಸತ್ತ ನಂತರ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹದ ಅಂಗಾಂಗಗಳು ಮತ್ತು ಕಣ್ಣುಗಳನ್ನು ಅಗತ್ಯವಿರುವ ಮತ್ತೊಬ್ಬರಿಗೆ ದಾನ ಮಾಡಿದರೆ ಅವರ ಬಾಳು ಬೆಳಕಾಗುವುದು. ಆದ್ದರಿಂದ ಸಮಾಜಮುಖಿ ಕಾಳಜಿಯನ್ನ ಹೊಂದಿರುವ ಎಲ್ಲಾ ಜನರು ತಾವು ಸತ್ತ ನಂತರ ತಮ್ಮ ದೇಹವನ್ನ ವೈದ್ಯಕೀಯ ಕಾಲೇಜಿಗೆ ದಾನ ಮಾಡುವ ಬದ್ಧತೆಯ ಪ್ರದರ್ಶನ ಮಾಡಬೇಕೆಂದು ಆದಿಚುಂಚನಗಿರಿಯ ಮೆಡಿಕಲ್ ಕಾಲೇಜಿನ ಅಧೀಕ್ಷಕ ಡಾಕ್ಟರ್ ಮನೋಹರ್ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ದೇಹದಾನ ಮಾಡಿದ ದಾನಿಗಳಾದ ಬಿ ನಂಜಪ್ಪ, ಕೆಆರ್ ನೀಲಕಂಠ, ಬೆಳತೂರು ನಾಗರಾಜೇಗೌಡ, ಎಂಬಿ ಚಂದ್ರಶೇಖರ್, ಎಸ್ಸಿ ವಿಜಯಕುಮಾರ್, ವಿಶ್ರಾಂತ ಕೃಷಿ ಅಧಿಕಾರಿ ನಾಗರಾಜೇಗೌಡ, ಬಳ್ಳಿಕೆರೆ ಮಂಜುನಾಥ್, ಸಿಂಕ್ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅದನ್ನ ಆ ಸಮಯದಲ್ಲಿ ನಾವು ಸಿಗ್ನೇಚರ್ ತಗೊಂಡಿದ್ದೀವಿ ಸಾವು ಸಂಬಂಧ ಪಕ್ಷದಲ್ಲಿ. ಆ ಸಮಯದಲ್ಲಿ ನೀವು ನೋಂದಾಯಿಸಿದ್ರು ನಿಮ್ಮ ಕುಟುಂಬದವರು ಆ ಸಮಯದಲ್ಲಿ ದೇಹದಾನ ಮಾಡ್ಲಿಕ್ಕೆ ನಮ್ಗೆ ಈ ಸಮಯದಲ್ಲಿ ಇಚ್ಛೆ ಆಗ್ತಾ ಇಲ್ಲ, ತುಂಬಾ ಹಿಂಸೆ ಆಗ್ತಾ ಇಲ್ಲ ಮನ್ಸಿಗೆ ಅಂತ ಅಂದ್ರೆ ನಾವು ಒತ್ತಾಯ ಮಾಡಲ್ಲ. ಅವರ ಭಾವನೆಗಳಿಗೆ ಬೆಲೆ ಕೊಟ್ಟು ನಾವು ವಾಪಸ್ ಹೋಗ್ತೀವಿ. ಸೊ ಇದೊಂದು ವಿಷಯ ತಿಳಿಸಿದ್ದೀನಿ. ಮತ್ತೆ ಇದೊಂದು ಕಾರಣಕ್ಕೆ ನೀವು ಅಂತವ್ರಿಗೆ ಮಾತ್ರ ನಾವು ಇಲ್ಲಿಂದ ನಾವು ಕಲೆಕ್ಟ್ ಮಾಡಿರೋ ಕಣ್ಣುಗಳನ್ನ ಅವ್ರಿಗೆ ಪಾರ್ಸಲ್ ಮಾಡಿ ಕಳಿಸ್ತಾ ಇದ್ದೀವಿ. ಹಾಗಾಗಿ ನಾನು ಇವತ್ತು ಇಷ್ಟು ಮಾತುಗಳನ್ನು ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ. ಇದರ ಮುಂದುವರೆದ ಭಾಗವಾಗಿ ನಮ್ಮ ಡಾಕ್ಟರ್ ಮಾತಾಡ್ತಾರೆ. ನಂದು 25 ಬರೋದು, 21 ಬರೋದು, ಸೀರಿಯಲ್ ನಂಬರ್ ಹಾಕಿ ಹೌದು, ಅದು ಇನ್ನೂ ಚೆನ್ನಾಗಿ ಬರುತ್ತದ. ಈಗ ನಾವು ಸೀರಿಯಲ್ ನಂಬರು ಬೇರೆ ಕೊಟ್ಟಿರ್ಬೋದು. ನಮ್ಮ ಕೆ ಆರ್ ಪೇಟೆಯಿಂದ ನಾವು ಇಬ್ಬರು ಮೊದಲು ನಾನು ಎರಡು ಮಾಡಿದ್ರೆ ಈಗ ನಮ್ಮ ಸ್ನೇಹಿತರುಗಳು 7 ಜನ ಮಾಡ್ತಾ ಇದ್ದಾರೆ. ಅದು 9 ಚೆನ್ನಾಯ್ತು. ಒಬ್ಬರಲ್ಲೇ ದಾನ ಮಾಡಿದ್ದಾರೆ ನಮ್ಮಲ್ಲಿ ಶಿವಣ್ಣ ಅಂತ ಅಂದ್ಬಿಟ್ಟು ಒಬ್ಬರು ದಾನ ಮಾಡಿದ್ದಾರೆ. ಪ್ರಪ್ರಥಮ ಕೆ ಆರ್ ಪೇಟೆಗಿಂತ ಶಿವಣ್ಣ ಅವ್ರದ್ದು ಒಂದು ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದೆ. 2-4 ಕೊಟ್ಟಿದ್ವಿ, 3-4 ಕೊಟ್ಟಿದ್ದಾರೆ. ಈಗ ನಮ್ಮ 7 ಜನ ಫೋಟೋ ಅಂದ್ರೆ ಯಾಕೆ ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದ ರಾಮದುರ್ಗ ತಾಲೂಕಿನ ಕಿಲಬನೂರು ಗ್ರಾಮದ ಹಣಮಂತಹಳ್ಳಿ ಎಂಬ ವೃದ್ಧ ಮಲಪ್ರಭಾ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದ 82 ವರ್ಷದ ಹಣಮಂತಹಳ್ಳಿ ಎನ್ನುವರು ಬೆಳಿಗ್ಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ದೊಡ್ಡಮಂಗಡಿ ಗ್ರಾಮದ ಮಲಪ್ರಭಾ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸಾವಿನ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ರಾಮದುರ್ಗ ತಹಸೀಲ್ದಾರ್ ಹಾಗೂ ಪಿಎಸ್ಐ ಭೇಟಿ ನೀಡಿ ಪರಿಹಾರ ದೊರಕಿಸುವ ಭರವಸೆ ನೀಡಿದ್ದು ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತರ ಮಗ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪ್ರತಿದಿನ ತೋಟದ ಮನೆಯಿಂದ ಊರಿನಲ್ಲಿರುವ ಮನೆಗೆ ಬಂದು ಹೋಗುತ್ತಿದ್ದರು. ಆದರೆ ಮಂಗಳವಾರ ಬೆಳಿಗ್ಗೆ ಮನೆಯಿಂದ ಕಾಣೆಯಾಗಿದ್ದರು. ಎಲ್ಲಾ ಕಡೆ ಹುಡುಕಾಡಿದ್ರು, ಯಾವುದೇ ಸುಳಿವು ದೊರಕಿರಲಿಲ್ಲ. ಈಗ ದೊಡ್ಡ ಮಂಗಡಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಎಂದು ಹೇಳಿದರು. ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ಗೆ ಲಾರಿ ಡಿಕ್ಕಿ ಸಂಭವಿಸಿ ಭೀಕರ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 20 ಪ್ರಯಾಣಿಕರಿಗೆ ಗಾಯವಾಗಿದ್ದು ಮುಂಬೈಯಿಂದ ಬೆಂಗಳೂರಿಗೆ ಬರುವಾಗ ಈ ಘಟನೆ ಸಂಭವಿಸಿದೆ. ಮಹಾರಾಷ್ಟ್ರದ ಸತಾರಾ ಬಳಿ ರಾಷ್ಟ್ರೀಯ ಹೆದ್ದಾರಿ 4 ಬೆಳಗಿನ ಜಾವ ಈ ಘಟನೆ ಸಂಭವಿಸಿದೆ ಎಂದು ಹೇಳಲಾಗಿದೆ. ಮೃತರನ್ನ ಸಂಕೇಶ್ವರ ಬಸವಂತ ಗಲ್ಲಿಯ 58 ವರ್ಷದ ವಿಶ್ವನಾಥ್ ವಿರೂಪಾಕ್ಷಿ ಗಡ್ಡಿ, 43 ವರ್ಷದ ಅಲಿ ಕಾಟಗಿ, 45 ವರ್ಷದ ರವೀಂದ್ರ, ಸತಾರಾದ ಜಾವಳಿಯ ದೇವೇಗಾಡಿ ಗ್ರಾಮದ 50 ವರ್ಷದ ಅಶೋಕ್ ರಾಮಚಂದ್ರ ಜುನುಘರೆ ಎಂದು ಗುರುತಿಸಲಾಗಿದೆ. ಅಪರಿಚಿತ ಮಹಿಳೆಯೊಬ್ಬರು ನಾನು ಆಹಾರ ಇಲಾಖೆಯಿಂದ ಬಂದಿರುವುದಾಗಿ ನಂಬಿಸಿ ಪರವಾನಗಿ ಇಲ್ಲದ ಅಂಗಡಿಗಳಲ್ಲಿ 2,000 ರೂಪಾಯಿ ಹಣವನ್ನ ಪಡೆದು ವಂಚಿಸಿರುವ ಘಟನೆ ಕಿಕ್ಕೇರಿ ಪಟ್ಟಣದಲ್ಲಿ ನಡೆದಿದೆ.
ಪ್ರತಿ ಅಂಗಡಿ ಹೋಟೆಲ್ಗಳಿಗೆ ಹೋಗಿ ಲೈಸೆನ್ಸ್ ಮಾಡಿಸಿ ಇಲ್ಲವಾದರೆ ನಿಮ್ಮ ಅಂಗಡಿಗಳನ್ನ ಸೀಜ್ ಮಾಡಿಸುವುದಾಗಿ ಬೆದರಿಕೆ ಹಾಕಿ ತಲಾ 2,000 ಹಣ ಪಡೆದು ವಂಚಿಸಿದ್ದಾಳೆಂಬ ಆರೋಪ ಕೇಳಿ ಬಂದಿದೆ. ಮಂಡ್ಯ ಕಿಕ್ಕೇರಿ ಪಟ್ಟಣದಲ್ಲಿ ಬೆಳಿಗ್ಗೆ ಈಕೆಯನ್ನ ಸಾರ್ವಜನಿಕರು ವಿಚಾರಣೆ ನಡೆಸಿದಾಗ ಯಾವುದೋ ಎನ್ಜಿಒ ಕಂಪನಿಯಿಂದ ಬಂದಿರುವುದಾಗಿ ತಿಳಿಸಿರುತ್ತಾರೆ. ಈಕೆ ಮೇಲೆ ಅನುಮಾನಗೊಂಡ ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದಿನನಿತ್ಯ ಒಂದಲ್ಲ ಒಂದು ಪಟ್ಟಣಕ್ಕೆ ಹೋಗಿ ಒಂದು ಆಹಾರ ಸುರಕ್ಷತೆ ಗುಣಮಟ್ಟದ ಕಾನೂನುಬಾಹಿರ ವ್ಯಾಪಾರ ನಿರ್ಮೂಲನಾ ಹೋರಾಟದಳ ಎಂದು ವಿಸಿಟಿಂಗ್ ಕಾರ್ಡ್ ನೀಡಿ ವಂಚಿಸುತ್ತಿದ್ದಾಳೆ ಎಂಬ ಆರೋಪ ಕೇಳಿ ಬಂದಿದೆ. ಕಿಕ್ಕೇರಿ ಪಟ್ಟಣದಲ್ಲಿ ಸುಮಾರು 20 ಜನರಿಂದ ಹಣ ವಸೂಲಿ ಮಾಡಿದ್ದಾರೆ. ಸದ್ಯ ಕಿಕ್ಕೇರಿ ಪೊಲೀಸರ ವಶದಲ್ಲಿದ್ದು ಮಂಡ್ಯ ಜಿಲ್ಲಾ ಆಹಾರ ಗುಣಮಟ್ಟ ಪರೀಕ್ಷಕ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದರು. ಯಾವ ಐಡಿ ಕಾರ್ಡ್ ಇಲ್ಲ, ಹೊಸ ಅಪಾಯಿಂಟ್ ಆದ್ರೆ ನೀವು ಐಡಿ ಕಾರ್ಡ್ ಕೊಡದ್ರೆ ಆಚೆ ಹೆಂಗ್ ಕಳಿಸ್ತೀರಿ ಸರ್? ಇವ್ರನ್ನ ದುಡ್ಡು ಕಲೆಕ್ಟ್ ಮಾಡಕ್ಕೆ ದುಡ್ಡು ಇಟ್ಕೊಂಡು ಕೊಡಕ್ಕೆ ಎಷ್ಟು ಕರೆಕ್ಟ್ ಆಯ್ತು? 50 ತಂದಿದ್ದೀನಿ ಸರ್, ಇವ್ರು ದುಡ್ಡು ಕಲೆಕ್ಟ್ ಮಾಡಿದಾರೆ. ಅವ್ರು ಯಾರು ಮಾಡೋದಕ್ಕೆ ಅದಕ್ಕೆ ಅವ್ರು ಡಿಪಾರ್ಟ್ಮೆಂಟ್ಗೆ ಬರಲ್ಲ ಅದು. ಅಲ್ಲ, ಇದೆಲ್ಲ ನಿಮ್ದು ಸಂಘಟನೆ, ಇದು ನಿಮ್ದು ಇಲಾಖೆ ಹೇಳಿ. ಸಂಘಟನೆ ಅವ್ರು ಬಂದು ಫುಡ್ ಆಫೀಸರ್ ಏನ್ ಸಂಬಂಧ ಸಂಘಟನೆ? ಹೆಂಗೆ ಲೈಸೆನ್ಸ್ ಮಾಡ್ತಾ ಇಲ್ಲಿ ಜನ ಯಾರು ದಡ್ಡ್ರಿಲ್ಲ, ಯಾರೋ ದಡ್ಡ್ರೆ ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅರ್ಥ ಆಯ್ತಾ? ನೀವ್ ಇಷ್ಟೊಂದು ಮರಳು ಮಾಡ್ತೀಯ ಅಂದ್ರೆ ಯಾಕಮ್ಮ ನೀನ್ ಯಾರಿಗೆ ಮಾಹಿತಿಯನ್ನು ಕೊಡ್ಬೇಡಮ್ಮ. ಅವ್ರದ್ದೇನು ಅಮೌಂಟ್ ಇದಾಗಿದೆ ಅವ್ರು ವಾಪಸ್ ಕೊಟ್ಬಿಡಿ. ಈ ಕಿಕ್ಕೇರಿಗೆ ಪೊಲೀಸ್ ಸ್ಟೇಷನ್ಗೆ ಈ ತರ ಯಾರು ಅನಧಿಕೃತವಾಗಿ ಫುಡ್ ಇಂದ 1,000-2,000 ವಸೂಲು ಮಾಡ್ತದೆ ಅಂತ ದೂರು ಬಂದಿತ್ತು. ಆ ದೂರಿನ ಮೇರೆಗೆ ನಾನು ಪರಿಶೀಲನೆ ಮಾಡಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಹತ್ರ ಬಂದಾಗ ಈ ಪೊಲೀಸ್ ಅವ್ರು ವಿಚಾರಣೆ ಮಾಡಿದಾಗ ಅವರು ನಮ್ಗೆ ಸಂಬಂಧ ಪಡ್ತಾ ಅವರು ಯಾರೋ ಬ್ರೋಕರ್ ಅಂತೆ. ಈ ಹೆಸರು ಹೇಳ್ಕೊಂಡು ಫುಡ್ ಆಫೀಸ್ ಹೆಸರು ಹೇಳ್ಕೊಂಡು 1,000-2,000 ವಸೂಲು ಮಾಡ್ತದೆ. ದಯಮಾಡಿ ನ್ಯಾಯಾಲಯ ಇವರು. ಮಂಡ್ಯ ಕೆಆರ್ಪೇಟೆ ನಾಲ್ವಡಿ ಶ್ರೀಕೃಷ್ಣರಾಯ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ನಡೆಯಿತು. ಮಂಡ್ಯ ಕೆಆರ್ಪೇಟೆಯ ನಾಲ್ವಡಿ ಶ್ರೀಕೃಷ್ಣ ಒಡೆಯರ್ ತಾಲೂಕು ಕ್ರೀಡಾಂಗಣಕ್ಕೆ ಹೆಲಿಕಾಪ್ಟರ್ ನಲ್ಲಿ ಬಂದಿರುವ ಜೆಡಿಎಸ್ ಸರ್ವೋಚ್ಚ ನಾಯಕ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸದ್ಯದಲ್ಲೇ ನಡೆಯಲಿರುವ ಕೆಆರ್ಪೇಟೆ ಉಪಚುನಾವಣೆಯಲ್ಲಿ ಸಮರ್ಥವಾದ ಜೆಡಿಎಸ್ ಅಭ್ಯರ್ಥಿನ ಕಣಕ್ಕಿಳಿಸಿ ಗೆಲ್ಲಿಸುವ ಮೂಲಕ ಮಂಡ್ಯ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಸಾಧಿಸಿ ತೋರಿಸಿ ಅನರ್ಹ ಶಾಸಕ ನಾರಾಯಣಗೌಡರಿಗೆ ತಕ್ಕ ಪಾಠ ಕಲಿಸುವುದಾಗಿ ಗುಡುಗಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಿಎಲ್ ದೇವರಾಜು ಬಸ್ ಕೃಷ್ಣೇಗೌಡ ಅವರಿಂದ ದೇವೇಗೌಡರಿಗೆ ಅದ್ಧೂರಿ ಸ್ವಾಗತ ಮಾಡಲಾಯಿತು. ಮಾನ್ಯ ಪಕ್ಷದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ಕಾಂಪೌಂಡ್ ಪಕ್ಕಣಕ್ಕೆ ತಲೆ ಹಾಕಿದ್ದಾರೆ, ಅದನ್ನ ಪ್ರಿಂಟ್ ಮಾಡಿಸಿದ್ದಾರೆ, ಅದೆಲ್ಲ ನೀವು ಓದಬೇಕು. ಅವ್ರು ಏನ್ ಹೇಳ್ತಾ ಇದ್ದಾರೆ ನಮಗೆ, ನಮ್ಮ ತಾಲೂಕು ಜನತೆಗೆ ಮೋಸ, 2 ಕೋಟಿ ಅಂತ, ಅದೆಲ್ಲವೂ ಯಾವ ಬುಕ್ ಅಲ್ಲಿ ಇದೆ, ತಾವೆಲ್ಲರೂ ಓದ್ಬೇಕು. ಯಾಕೆ ಅಂತ ಹೇಳಿದ್ರೆ ರಾಜಕೀಯ ಭಾಷಣ ಮಾಡುವಾಗ ಮಾಡ್ಬಿಟ್ಟು ಹೋಗ್ಬೋದು, ಬುಕ್ ಅಲ್ಲಿ ಪ್ರಿಂಟ್ ಮಾಡ್ಬೇಕಾದ್ರೆ ನಿಜ ಆಗಿರ್ಲೇಬೇಕು. ನಾನು ಹಿಂದೆ ಒಂದು ಸಭೆಯಲ್ಲಿ ಹೇಳಿದೆ ಏನೇನಾಗಿದೆ ಅರ್ಥ ಆಗಿದೆ ಅಂತ. ಅದೇನಾದ್ರು ಸುಳ್ಳು ಅಂದ್ರೆ ನಾರಾಯಣಗೌಡ್ರೆ ಧರ್ಮಸ್ಥಳಕ್ಕೆ ಬರ್ತೀರ, ನಾವು ಕಚ್ಚಿ ಸೀಟ್ಲು ಹೊಡೆದು ಮಾರ್ಕೆಟ್ ಬಂದಾಗ ಸೊತ್ತೆ ಆತನಿಗೆ 25,000 ರೂಪಾಯಿ ಕೊಡಬೇಕು ಅಂತ ಮೊದಲು ಸೊತ್ತಿದ್ದೆ ದೇವೇಗೌಡ. ಅದೇ ರೀತಿ ನಾವು ಬೆಳೆದಂತ ಬೆಳೆಗೆ ಸರಿಯಾದ ಹಣ ಸಿಗ್ತಾ ಇದ್ರೆ ಅದಕ್ಕೆ ಸರ್ಕಾರವೇ ಕೊಡ್ಕೋಬೇಕು ಅಂತ ಅಪರ್ಧನ ಅಂತ ಹೇಳಿ ಹಣವನ್ನು ಇಟ್ಟಿದ್ದೇ ದೇವೇಗೌಡ ಮುಖ್ಯಮಂತ್ರಿ ಆಗಿದ್ದಾಗ. ಹೀಗೆ ಅದರಲ್ಲೂ ವಿಶೇಷ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದಲ್ಲಿ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಕಿಚಡಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಬೆಳಿಗ್ಗೆ 6:00 ರುದ್ರಾಭಿಷೇಕ, 10:00 ಷಟಸ್ಥಲ ಧ್ವಜಾರೋಹಣ, 10:30 ಅಡ್ಡ ಪಲ್ಲಕ್ಕಿ ಮಹೋತ್ಸವ ನಡೆಯಿತು. 11:30 ಆಯೋಜಿಸಿದ್ದ ಶಿವಾನುಭವ ಗೋಷ್ಠಿಯಲ್ಲಿ ವಿವಿಧ ಮಠಗಳ ಮಠಾಧೀಶರು ಪಾಲ್ಗೊಂಡು 12:00 ಆರಂಭವಾಗುವ ಕಿಚಡಿ ಪ್ರಸಾದ ವಿತರಣೆ ಮಾಡಿದರು. ಈ ದೇವಸ್ಥಾನದ ವಿಶೇಷ ಅನಂತ ಲೀಲೆಗಳ ಮೂಲಕ ಚಿಮ್ಮಡಾಪುರವನ್ನ ಕೀರ್ತಿಶೇಷವಾಗಿ ಆಧ್ಯಾತ್ಮ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕೃಷಿ ಸೇರಿದಂತೆ ನಾನಾ ಕ್ಷೇತ್ರಗಳಲ್ಲಿ ತನ್ನ ಖ್ಯಾತಿ ಪಡೆದಿರುವ ಶ್ರೀ ಪ್ರಭುಲಿಂಗೇಶ್ವರ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯ ಭಕ್ತರಿದ್ದು ಸುಮಾರು 200 ವರ್ಷಗಳ ಇತಿಹಾಸವಿದೆ. ಶ್ರೀ ಪ್ರಭುಲಿಂಗೇಶ್ವರ ಭಕ್ತರ ಭೇಟಿಗಾಗಿ ಸಂಚರಿಸುವ ಗ್ರಾಮದ ಹೊರಭಾಗದಲ್ಲಿ ವಾಸವಾಗಿದ್ದು ಕುಂಬಾರ ಮನೆತನದ ಅಜ್ಜಿ ಶ್ರೀಗಳಿಗೆ ಆತಿಥ್ಯ ನೀಡಿ ಅವರಿಗೆ ಇಷ್ಟವಾದ ನವಣೆ ಕುಟ್ಟಿ ತಯಾರಿಸಿ ಕಿಚಡಿ, ಸೋಲ್ಸಾರು, ಜೋಳದ ಅಂಬಲಿ ನೀಡಿ ಅವರನ್ನ ಸಂತುಷ್ಟಗೊಳಿಸಿದಳು. ಅವಳ ಭಕ್ತಿಗೆ ಒಲಿದು ಕರುಣಿಸಿದ ಮಹಾಪ್ರಸಾದದ ರೂಪವೇ ಇಂದು ಕಿಚಡಿ ಜಾತ್ರೆಯಾಗಿದೆ ಎಂದು ಈ ಸಂದರ್ಭದಲ್ಲಿ ಶ್ರೀಗಳು ಹೇಳಿದರು. ಅದೇ ರೀತಿ ಚಿಮ್ಮಡದ ಪರಮ ಪೂಜ್ಯರು ರಘುನಾಥ ದೇವ ಸಾಧು ಮಹಾರಾಜ್.
ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಗುರುಬಸವ ಪಟ್ಟದೇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆಯವರ ಕಚೇರಿಗೆ ಆಗಮಿಸಿ ಆಶೀರ್ವದಿಸಿದರು. ಜಗದ್ಗುರು ಬಸವೇಶ್ವರರ ಪರಮ ಭಕ್ತಳಾದ ನನಗೆ ಪೂಜ್ಯ ಶ್ರೀಗಳ ಆಶೀರ್ವಚನ ದೊರೆತಿದ್ದು ಮಹಾ ಆನಂದವಂಟು ಮಾಡಿತು. ಬಸವಣ್ಣನವರ ಕಾಯಕತ್ವ ನನಗೆ ಯಾವತ್ತೂ ಆದರ್ಶ ಮಾರ್ಗ ಎಂದು ಈ ಸಂದರ್ಭದಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಧನೂರ್, ರಾಜೇಂದ್ರ ಗಂಧಗೆ, ಗುರುನಾಥ್ ಕೊಳ್ಳೂರ್ ಉಪಸ್ಥಿತರಿದ್ದರು. ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಚಿಕ್ಕೋಡಿ ಪಟ್ಟಣದ ಬಸವ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಇಂದಿರಾ ನಗರದಿಂದ ಹೊರಟ ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಯಬಾಗ್ ಪಟ್ಟಣದಲ್ಲಿ ಕೂಡ ಅಂಬಾಜಿ ವೃತ್ತದಲ್ಲಿ ಹೊರಟ ಪ್ರತಿಭಟನಾಕಾರರು ತಹಸೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಹಿಂದೆಂದೂ ಕಂಡರಿಯದ ಭೀಕರ ಪ್ರವಾಹ ಪರಿಸ್ಥಿತಿಯನ್ನ ನೀಡದೆ ತಾರತಮ್ಯ ತೋರಿಸುತ್ತಿರುವ, ಬೇಜವಾಬ್ದಾರದಿಂದ ವರ್ತಿಸುತ್ತಿರುವುದು ಈ ಭಾಗದ ನಿರಾಶ್ರಿತರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ನ್ಯಾಯ ಒದಗಿಸಿ ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾರ್ಥಿ ಜೀವನದಲ್ಲಿ ಕಲಿತ ಶಿಸ್ತು ಜೀವನ ಪರ್ಯಂತ ಮುಂದುವರಿಯುತ್ತದೆ ಎಂದು ನಿರ್ಮಲಾನಂದ ಸ್ವಾಮೀಜಿ ಹೇಳಿದರು. ವಿದ್ಯಾರ್ಥಿ ಜೀವನವನ್ನ ಲಘುವಾಗಿ ಪರಿಗಣಿಸದೆ ಪ್ರತಿ ಕ್ಷಣವನ್ನ ಶಿಸ್ತಮಯವಾಗಿಸಿಕೊಂಡು ಜೀವನ ಪರ್ಯಂತ ಮುಂದುವರಿಯುತ್ತದೆ ಎಂದು ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದ ಸ್ವಾಮೀಜಿ ಹೇಳಿದರು. ತಾಲೂಕಿನ ಬಿಜಿನಗರದ ವೈದ್ಯಕೀಯ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಬಿಜಿಎಸ್ ಡಿಪ್ಲೊಮಾ ಮತ್ತು ಪಿಯುಸಿ ಕಾಲೇಜಿನ ಪ್ರಥಮ ವರ್ಷದ ತರಗತಿಗಳ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ದಿನನಿತ್ಯ ನಡೆಯುವ ಪ್ರಚಲಿತ ವಿದ್ಯಮಾನಗಳಿಂದ ತಿಳಿಸುತ್ತಾ ಸಾಗಬೇಕು. ಇಲ್ಲದೆ ಇಂದಿನಿಂದಲೇ ನಾವು ಏನಾಗಬೇಕೆಂಬ ಗುರಿಯನ್ನು ನಿರ್ಧರಿಸಿಕೊಂಡು ಸತತ ಪರಿಶ್ರಮದಿಂದ ಮುನ್ನಡೆಯಬೇಕು. ಆಗ ಮಾತ್ರವೇ ನಿಗದಿತ ಗುರಿ ತಲುಪಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮೂಡಲಗಿ ತಾಲೂಕಿನ ವಿವಿಧೆಡೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿದವು. ಭಕ್ತಿ ಭಾವ ಸಡಗರ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದ ಗಣೇಶನ ವಿದಾಯ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೂಡಲಗಿಯಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸಿದ್ದ 15 ಗಣಪತಿ ಮೂರ್ತಿಗಳನ್ನ ಮೆರವಣಿಗೆ ಮಾಡುವ ಮೂಲಕ ವಿಸರ್ಜಿಸಿ ವಿನಾಯಕನಿಗೆ ಬೀಳ್ಕೊಡಲಾಯಿತು. ಪಟ್ಟಣದಲ್ಲಿ ಸಂಜೆ 6 ಗಂಟೆಯಿಂದಲೇ ಗಣೇಶ ವಿಸರ್ಜನಾ ಮೆರವಣಿಗೆ ಭಾರತೀಯ ಸಂಸ್ಕೃತಿಯ ಗಣೇಶ ಚತುರ್ಥಿಗೆ ರಂಗು ನೀಡಿತು. ಎಲ್ಲೆಡೆ ಡಿಜೆ ವಾದ್ಯಮೇಳ ಸಪ್ಪಳದ ಜೊತೆಗೆ ಯುವಕರು ನೃತ್ಯ ಮಾಡುತ್ತಲೇ ವಿಘ್ನ ನಿವಾರಕನಿಗೆ ವಿದಾಯ ಹೇಳಿದರು. ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಹಬ್ಬದ ಸಡಗರದಲ್ಲಿ ಮಿಂದೆದ್ದರು. ಗಣೇಶ ವಿಸರ್ಜನೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ಜರುಗಿಸದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲಿ ಪರಿಸರ ಸ್ನೇಹಿ ಗಣಪ ಹಾಗೂ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲಿ ಶ್ರೀ ಗಣೇಶ ಉತ್ಸವದ ಅಂಗವಾಗಿ ಶ್ರೀ ಸಿದ್ದಿವಿನಾಯಕ ಮಿತ್ರ ಮಂಡಳಿ ಹಾಗೂ ಹಳೆ ವಿದ್ಯಾರ್ಥಿಗಳ ಬಳಗ ಸರ್ಕಾರಿ ಪ್ರೌಢಶಾಲೆ ಗಜದಾಳ್ ಇವರ ಸಹಯೋಗದೊಂದಿಗೆ 11 ದಿನಗಳ ಕಾಲ ಗಣೇಶನನ್ನ ಪ್ರತಿಷ್ಠಾಪಿಸಿ ಪರಿಸರಕ್ಕೆ ಹಾನಿಕಾರಕವಾದ ಪಟಾಕಿಗಳನ್ನು ಸುಡದೆ ಅದೇ ಖರ್ಚಿನ ಹಣದಲ್ಲಿ ಬಾಗಲಕೋಟೆ ಜಿಲ್ಲಾ ಮಟ್ಟದ 2019-20 ಸಾಲಿನ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಶಿಕ್ಷಕರಿಗೆ ಸನ್ಮಾನ, ಗ್ರಾಮದಿಂದ ಆಯ್ಕೆಯಾದ 20 ಜನ ಯೋಧರಿಗೆ ಸನ್ಮಾನ ಹಾಗೂ ಗ್ರಾಮದ ಉತ್ತಮ ಕೃಷಿಕರನ್ನ ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿದ ಕುಡುಚಿ ಠಾಣಾ ವ್ಯಾಪ್ತಿಯ ಪಿಎಸ್ಐ ಗಿರಿಮಲ್ಲ ಉಪ್ಪಾರ್ ಅವರು ಮಾತನಾಡಿ, ಶಿಕ್ಷಕರ ಸ್ಥಾನ ಎನ್ನುವುದು ಅತ್ಯಮೂಲ್ಯವಾದದ್ದು. ಶಿಕ್ಷಕರು ಹೊಡೆದರೆಂದರೆ ಅದು ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಹೊಡೆಯುತ್ತಾರೆ. ಶಿಕ್ಷಕರು ಒಂದು ಕಲ್ಲನ್ನ ಶಿಲೆಯಾಗಿಸುವ ಶಿಲ್ಪಿ ಎಂದು ಹೇಳುತ್ತಾ ತಮ್ಮ ಬಾಲ್ಯದ ಶಿಕ್ಷಣದ ಕ್ಷಣಗಳನ್ನ ಮರುಕಳಿಸಿದ್ದರು. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಬಿಎಲ್ ಜಂಬಿಗಿ ಗುರುಗಳು ಹಾಗೂ ಶ್ರೀಮತಿ ಎಂಕೆ ಹೂಗಾರ್ ಗುರುಮಾತಿ ಅವರಿಗೆ ಸನ್ಮಾನಿಸಿ ನಮನಗಳನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಂಬಿಗಿ ಗುರುಗಳು ಮಾತನಾಡಿದರು. ಜಗದಾಳ್ ಗ್ರಾಮದ ಯೋಧರಿಗಾಗಿ ಆಯ್ಕೆಯಾದ 20 ಜನ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಹಾಗೂ ಪಿಡಿಒ ಆಗಿ ನೇಮಕಗೊಂಡ ಗುಳಪ್ಪ ಹೊರಟಿ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಸ್ವಯಂ ನಿರ್ಮಿತ ಹೊಂಡದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡಿ ಪರಿಸರ ಸ್ನೇಹಿ ಗಣಪನನ್ನ ವಿಸರ್ಜಿಸಲಾಯಿತು. ಇವರೇನು ಸರ್ ಅದರಂತೇಳಿ ಹೆದರ್ಲಿಕ್ಕಿಲ್ಲ ಅಷ್ಟೇ. ಹಿಂಗಾಗಿ ನಾವು ಭಾಷಣ ಮಾಡ್ಬೇಕಾದ್ರೆ ಮತ್ತಿನ ಸೈಬರ್ನ ಇಲ್ಲಿ ಮೇಲ್ಗಡೆ ಕರೆಸ್ಬೇಕಾಗ್ತದೆ. ಜಗತ್ತಿನೊಳಗ ಅತ್ಯಂತ
ದೊಡ್ಡ ಸಂಪತ್ತು ಯಾವುದು? ಜಗತ್ತಿನೊಳಗ ದೊಡ್ಡ ಸಂಪತ್ತು ಅಂದ್ರೆ ಯಾವುದು? ಗಳಿಸುವಂತಹ ಹೊಲ ಮನ ಆಸ್ತಿ. ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅನರ್ಹ ಶಾಸಕ ನಾರಾಯಣಗೌಡ ವಿರುದ್ದ ಹರಿಹಾಯ್ದರು. ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾರಾಯಣ ಗೌಡರಿಗೆ ಪಕ್ಷದ ಟಿಕೆಟ್ ನೀಡಿ ಅಭ್ಯರ್ಥಿ ಮಾಡಬೇಡಿ, ಅವರು ಒಳ್ಳೆಯವರಲ್ಲ. ಕುಮಾರಸ್ವಾಮಿಗೆ ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಅನ್ನೋದು ಗೊತ್ತಿಲ್ಲ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬಿಕೊಂಡಿದ್ದರು. ಈಗ ನಾರಾಯಣಗೌಡರ ಬಣ್ಣ ಬಯಲಾದಂತೆ ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಅದಕ್ಕೆ ಇವತ್ತು ಕಾರ್ಯಕರ್ತರ ಸಭೆಗೆ ಬಂದಿಲ್ಲ. ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿರುವ ಈತರಿಗೆ ಕಾರ್ಯಕರ್ತರು ತಕ್ಕ ಪಾಠ ಕಲಿಸಬೇಕೆಂದು ಹೇಳಿದರು. ಆಮೇಲೆ ಕುಮಾರ್ ಗೊತ್ತಿಲ್ಲಪ್ಪ, ಧರ್ಮಸ್ಥಳದಲ್ಲಿ ಅವರೇ ಹೇಳ್ತೇನೆ, ಧರ್ಮಸ್ಥಳದಲ್ಲಿ ನಾನೇ ಧರ್ಮಸ್ಥಳ ಒಪ್ಪಿಲ್ಲ ನಮ್ಗೆ, ಯಾಕೆಂದ್ರೆ ಇಲ್ಲೇ ಸಾಕು, ದೇವರ ನಮ್ಮ ದೇವರಿದ್ದಂಗೆ ಧರ್ಮಸ್ಥಳಗಳ ಯಾವುದು ಬೇಡ. ಈ ಪರಿಸ್ಥಿತಿನಲ್ಲಿ ಮರ್ಯಾದೆ ಇರುತ್ತೆ ನಿಮಗೆ ಹೇಳಿದ್ರೆ ದೇವೇಗೌಡರು ಬೇಡಪ್ಪ ಎರಡನೇ ಸಾರಿ ಕೊಡಬೇಡ, ನೀವು ಇವೆಲ್ಲ ಓಟ್ನಲ್ಲಿರೋ ಚಂಗ ಬಿದ್ದಿರೋದು ಕ್ಯಾಪ್ ಕೊಡ್ತೀಯ ಸೀಟು ಅಂದ್ರೆ ಇಲ್ಲ, ನಾನೇನೋ ಮಾತು ಕೊಟ್ಬಿಟ್ಟಿದ್ದೆ ಅದಕ್ಕೆ ಬಂದಿಲ್ಲ ಕುಮಾರ್ ಇವತ್ತು ಮಾತು ಕೊಟ್ಟು ಅದು ಏನಾಯ್ತೆ ಕುಮಾರ್ ಅದಲ್ದಲೆ ಇದು ಒಂದ ಎರಡು ದೇವರು ಮಾಡಿದ ಈ ತಾಲೂಕ ಅಂತ ಹೇಳ್ತಿರ್ತೀನಿ, ಈಗೆಲ್ಲ ನೆಕ್ಸ್ಟ್ ಭಾಷೆದಲ್ಲಿ ಹೇಳ್ತೀನಿ ನಾನು. ಪಾಪ ಈಗ ಕೆಲವು ಟೈಮಲ್ಲಿ ಕುಮಾರಣ್ಣ ಕೆಲವು ಏನಾಗುತ್ತೆ ಒಳ್ಳೆಯರು ನಂಬ್ತಾನೆ, ಕಳ್ಳರು ಕಳ್ಳರು ಒಳ್ಳೆಯರು ಎಲ್ಲ ಒಂದೇ, ಅವ್ರು ಯಾರು ಈ ಪಕ್ಷಕ್ಕೆ ದುಡಿದಿರ್ತಾರೆ ಒಳ್ಳೆ. ಕೆಲವು ಟೈಮ್ ನಾವು ದೇವರು ಮಾತು ಕೇಳಬೇಕು ಹಿರಿಯರ್ದ ಅಂತೀವಿ, ಇಲ್ಲ ಏನೋ ಇವ್ರು ಪಾಪ ಆಳ್ದು ದೋಧಿ ಕಕ್ಕ ಬರ್ತಾನೆ, ಅವು ಇಲ್ಲಿ ಮೇಲ್ ಸಿಟ್ಟು ಹೋಗಿ ಇಲ್ಲಿರ್ತವೆ ಹೇಳಿದ್ದು. ನಮ್ಮ ಇಲ್ಲಿ ಶೆಟ್ಟರವರೇ ಅವರು ವಿಜಯಪುರ ಜಿಲ್ಲೆಯಲ್ಲಿ ಕೆಎಸ್ಆರ್ಪಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎಎಸ್ಐ ಶಬೀರ್ ಬಸಾಪುರಿ ಅವರು ಕರ್ತವ್ಯದ ವೇಳೆಯಲ್ಲಿಯೇ ಹೃದಯಾಘಾತದಿಂದ ಅಸುನೀಗಿದ್ದು ಸರ್ಕಾರಿ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿ ಸಮಾಜದಲ್ಲಿ ಶಾಂತತೆಯನ್ನ ಮೂಡಿಸಿ ನ್ಯಾಯವನ್ನ ಕಾಪಾಡುವಂತೆ ಕೆಎಸ್ಆರ್ಪಿ ಇಲಾಖೆಯಲ್ಲಿ ಎಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಶಬೀರ್ ಬಸಾಪುರಿ ತಡರಾತ್ರಿ ಕರ್ತವ್ಯದಲ್ಲಿರುವಾಗಲೇ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಬೆಳಗಾವಿ ತಾಲೂಕಿನ ವಂಟಮುರಿ ಮೂಲದವರಾದ ಇವರು ಕಳೆದ 29 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಇತ್ತೀಚೆಗಷ್ಟೇ ಎಎಸ್ಐ ಆಗಿ ಪ್ರಮೋಷನ್ ಪಡೆದು ವಿಜಯಪುರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮಕ್ಕೆ ತಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. ಶೀಟ್ ಕಾಡ್ತು ಡರ್ ಲಗ
ಸೊರಟೂರು ಗ್ರಾಮದಲ್ಲಿ ಕಾಲಭೈರವ ಗಜಾನನ ಮಂಡಳಿ ವತಿಯಿಂದ ಗಣೇಶ ಮೂರ್ತಿನ ಪ್ರತಿಷ್ಠಾಪಿಸಿದ ಹಿನ್ನೆಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. 10ನೇ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಗದಗ ತಾಲೂಕಿನ ನಾಗವಿ ಗ್ರಾಮದ ಕುಮಾರಿ ಸಂಗೀತಾ ಭರಂಗೌಡರಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಸಮಾರಂಭದಲ್ಲಿ ಗ್ರಾಮದ ಗಣ್ಯರು ಹಾಗೂ ಊರಿನ ಯುವಕರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನೆರವೇರಿತು. ಮೂಲತಃ ನಾಗವಿ ಗ್ರಾಮದವರು ಸಾಮಾನ್ಯ ಈ ಒಂದು ಈ ಕನ್ನಡ ಕನ್ನಡ ಒಂದು ಟಿವಿಯವರು ಅಂತಕ್ಕಂಥ ಸರಿಗ ಮಾತು ಇದು ವಿದಿ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.